ನಾವು ಈಗಾಗಲೇ ನಿಮಗೆ ಭಾರತದಲ್ಲಿರುವ ಹಲವಾರು ದೇವಸ್ಥಾನಗಳ ಬಗ್ಗೆ ಹೇಳಿದ್ದೇವೆ ಇನ್ನು ನಾವು ದೀಪಕ್ಕೆ ಎಣ್ಣೆಯ ಬದಲು ನೀರು ಹಾಕಿ ದೀಪ ಉರಿಸುವ ದೇವಸ್ಥಾನದ ಬಗ್ಗೆ ಹೇಳುತ್ತೇವೆ ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಐಕಾನ್ ಪ್ರೆಸ್ ಮಾಡಿ ದೀಪ ಹಚ್ಚುವಾಗ ಅನುಸರಿಸಬೇಕಾದ ನಿಯಮಗಳ ಬಗ್ಗೆ ನಾವು ನಿಮಗೆ ಹೇಳುವಾಗ ತುಪ್ಪ ಎಳ್ಳೆಣ್ಣೆ ಹೊಂಗೆ ಎಣ್ಣೆ ತೆಂಗಿನ ಎಣ್ಣೆ ಬಳಸಿ ದೀಪ ಹಚ್ಚಬೇಕು ಅಂತ ಹೇಳಿದ್ದೆವು ಆದರೆ ಇಲ್ಲೊಂದು ದೇವಸ್ಥಾನದಲ್ಲಿ ದೀಪಕ್ಕೆ ಎಣ್ಣೆಯ ಬದಲು ನೀರನ್ನು ಹಾಕುತ್ತಾರೆ ಮಧ್ಯಪ್ರದೇಶದ ಗಾಡಿಯ ಗ್ರಾಮದಲ್ಲಿ ದುರ್ಗಾದೇವಿಯ ದೇವಸ್ಥಾನವಿದೆ ಇದೇ ದೇವಸ್ಥಾನದಲ್ಲಿ ದೀಪವನ್ನ ನೀರಿನಿಂದ ಉರಿಸಲಾಗುತ್ತದೆ ಈ ದೇವಿಯನ್ನ ಘಾಟ್ ದೇವಿ ಅಂತಾನೆ ಕರೆಯಲಾಗುತ್ತದೆ ಈ ಮೊದಲು ಇಲ್ಲಿ ಎಣ್ಣೆಯಿಂದ ಅಥವಾ ತುಪ್ಪದಿಂದ ದೀಪ ಬೆಳಗಲಾಗುತ್ತಿತ್ತು ಆದರೆ ಸ್ವತಃ ದೇವಿಯೇ ಕನಸಿನಲ್ಲಿ ಬಂದು ತನಗೆ ನೀರಿನಿಂದ ದೀಪವನ್ನ ಉರಿಸಿ ಎಂದು ಹೇಳಿದಳು ಅಂತ ಇಲ್ಲಿಯ ಸ್ಥಳೀಯರು ಹೇಳುತ್ತಾರೆ ಈ ಕಾರಣಕ್ಕಾಗಿಯೇ ಈ ದೇವಿಗೆ ನೀರನ್ನು ಬಳಸಿ ದೀಪವನ್ನು ಹಚ್ಚುತ್ತಾರೆ ಆದರೆ ಇಲ್ಲಿ ಬಳಸುವ ನೀರು ಮಾತ್ರ ಕಾಳಿ ನದಿ ನೀರೇ ಆಗಬೇಕು ಆದ್ರೆ ಮಳೆಗಾಲದಲ್ಲಿ ಮಾತ್ರ ಈ ದೀಪವನ್ನು ಉರಿಸಲಾಗುವುದಿಲ್ಲ ನವರಾತ್ರಿಯ ದಿನದಿಂದ ಮಳೆಗಾಲ ಬರುವವರೆಗೂ ಇಲ್ಲಿ ನೀರಿನ ದೀಪವನ್ನು ಬೆಳಗಲಾಗುತ್ತದೆ ಇನ್ನೊಂದು ವಿಚಿತ್ರ ಎಂದರೆ ನೀವು ಮನೆಯಲ್ಲಿ ಅಥವಾ ಈ ಗ್ರಾಮದ ಯಾವುದೇ ಮನೆಯಲ್ಲಿ ದೀಪ ಬೆಳಗಿದರೆ ಅದು ಬೆಳಗುವುದಿಲ್ಲ ಬದಲಾಗಿ ಆ ದೇವಸ್ಥಾನದಲ್ಲಿ ದೇವಿಯ ಮುಂದೆ ಬೆಳಗಿದರಷ್ಟೇ ದೀಪ ಬೆಳಗುತ್ತದೆ ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ